ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಉಡುಪಿ ಹೃದಯ ಭಾಗದಲ್ಲಿರುವ ಟಾಟಾ ಕಂಪನಿಯವರ ತನಿಷ್ಕ್ ಡೈಮಂಡ್ಸ್ ಆ್ಯಂಡ್ ಜ್ಯುವೆಲರಿ ಚಿನ್ನಾಭರಣ ಮಳಿಗೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಸೋಮವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಉಡುಪಿ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜಿನ 18 ಸಾಧಕ ಪ್ರಾಂಶುಪಾಲರು, ಶಿಕ್ಷಕರು ಮತ್ತು ನಿವೃತ್ತ ಶಿಕ್ಷಕರನ್ನು ಚಿನ್ನಾಭರಣ ಮಳಿಗೆಗೆ ಕರೆದು ಗೌರವದಿಂದ ಆಮಂತ್ರಿಸಿ ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ಸನ್ಮಾನಿಸಲಾಯಿತು. ಸನ್ಮಾನವನ್ನು ಸ್ವೀಕರಿಸಿದ ಶಿರ್ವಾ ಸೇಂಟ್ ಮೇರಿಸ್ ಶಾಲೆಯ ಶಿಕ್ಷಕಿಯಾದ ಐರಿನ್ ಮೆಂಡೋನ್ಸ ಮಾತನಾಡಿ, ಚಿನ್ನಾಭರಣ ಮಳಿಗೆಯೊಂದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರನ್ನು ಗುರುತಿಸಿ ತಮ್ಮ ಸಂಸ್ಥೆಯಲ್ಲಿ ಗೌರವಿಸ್ತಾ ಇರುವಂಥದ್ದು ಸಂಸ್ಥೆಯ ಘನತೆಯನ್ನು ತೋರಿಸುತ್ತದೆ. ಶಿಕ್ಷಕ ಎನ್ನುವುದು ಇದೊಂದು ಕೇವಲ ವೃತ್ತಿ ಮಾತ್ರ ಅಲ್ಲ, ಸೇವಾ ಮನೋಭಾವನೆಯಿಂದ ಮಾಡುವಂತಹ ಪ್ರವೃತ್ತಿ. ಪ್ರತಿಯೊಬ್ಬ ಶಿಕ್ಷಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ವಿದ್ಯಾರ್ಥಿಗಳ ಬಾಳು ಬೆಳಗುವುದರ ಜೊತೆಗೆ ಮಕ್ಕಳನ್ನು ಸಮಾಜದ ಆಸ್ತಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅಭಿಪ್ರಾಯವನ್ನು ಪಟ್ಟರು. ತನಿಷ್ಕ ಮಳಿಗೆಯ ವ್ಯವಹಾರ ಪಾಲುದಾರ ಮ್ಯಾಕ್ಸಿಮ್ ಸಲ್ಡಾನ, ಪತ್ನಿ ಗ್ರೆಟಾ ಸಲ್ಡಾನ, ಪುತ್ರರಾದ ಲಿಯಾನ್ ಓನೆಲ್ ಮತ್ತು ಸಂಸ್ಥೆಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಂಸ್ಥೆ ಓದಿದ್ದವರನ್ನ ಶಿಕ್ಷಕ ದಿನಾಚರಣೆ ಅಂಗವಾಗಿ ವೀಣಾ ಉಪಾಧ್ಯಾಯವರನ್ನ ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಬಹಳ ಒಂದು ಸಂತೋಷ ಆಗಿದೆ. ಟೀಚರ್ಸ್ ಡೇ ಈ ಸಲ ಭಾನುವಾರ ಬಂದಿತ್ತು, ಆದರೆ ತನಿಷ್ಕ್ ಜುವೆಲ್ಲರ್ಸ್ ಅವರು ನಮ್ಮನ್ನು ಸೋಮವಾರ ಕರೆದು ನಮ್ಮನ್ನು ಅತಿ ಎತ್ತರದ ಸ್ಥಾನದಲ್ಲಿ ಇರಿಸಿದ್ದಾರೆ. ನಮ್ಮದು ಒಂದು ನೋಬಲ್ ಪ್ರೊಫೆಷನ್, ಅಂದರೆ ಇದು ಒಂದು ಶಿಕ್ಷಕ ವೃತ್ತಿ. ನಾವು ಕೆಲಸ ಅಂತ ಕರೆಯುವುದಿಲ್ಲ, ಇದನ್ನು ಪ್ರೊಫೆಷನ್ ಅಂತ ಕರೆಯುತ್ತೇವೆ. ನಾವು ನಮ್ಮ ಕೈಯಲ್ಲಿ ಏನಂತ ಹೇಳಿದರೆ ಆವೆ ಮಣ್ಣಿನ ಹಾಗೆ ಮಕ್ಕಳಿರ್ತಾರೆ, ಅವರನ್ನು ಶೇಪ್ ಕೊಟ್ಟು ಉತ್ತಮ ಭವ್ಯ ಭಾರತದ ಪ್ರಜೆಗಳಾಗಿ ನಿರ್ಮಿಸುವುದು ನಮ್ಮ ಕೈಗೆ ಕೊಟ್ಟಿರ್ತಾರೆ. ಪೇರೆಂಟ್ಸ್ ಮನೆಯಲ್ಲಿ ಮಕ್ಕಳ ಜವಾಬ್ದಾರಿ ತಗೊಳ್ತಾರೆ, ಆದರೆ ಸಹ ಟೀಚರ್ಸ್ ಅವರಿಗೆ ರೂಪ ಕೊಡ್ತಾರೆ. ಒಳ್ಳೆಯ ಟೀಚರ್ ಒಂದು ಕ್ಯಾಂಡಲ್ ಇದ್ದ ಹಾಗೆ, ಅಂದರೆ ಒಂದು ಮೇಣದ ಬತ್ತಿ ಇದ್ದ ಹಾಗೆ ತನ್ನನ್ನು ಉರಿಸಿ ತನ್ನನ್ನೇ ಸ್ಯಾಕ್ರಿಫೈಸ್ ಮಾಡಿ ಕೊನೆಯ ಮೇಣದ ಒಂದು ಬಿಂದು ಇರುವವರೆಗೆ ಸಹ ತನ್ನನ್ನು ತಾನು ಉರಿಸಿ ತಮ್ಮ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಮಾಡುವಂಥ ಕಾಯಕದಲ್ಲಿ ನಾವು ಇರುವವರು. ಕೆಲವೊಮ್ಮೆ ಕೆಲವು ಟೀಚರ್ಸ್ ಒಂದು ಅಪವಾದ ಇರಬಹುದು, ಅದು ಎಲ್ಲ ವೃತ್ತಿಗಳಲ್ಲೂ ಇದೆ. ಆದರೆ ನಾನು ಹೆಮ್ಮೆಯಿಂದ ಹೇಳ್ತೇನೆ, 37 ವರ್ಷಗಳಿಂದ ನಾನು ಟೀಚರ್ ಆಗಿದ್ದೇನೆ. ಮೆಲಾಗ್ರೀಸ್ ಕಾಲೇಜ್ ಕಲ್ಲಂಪುರದಲ್ಲಿ ನಾನು ಅಧ್ಯಾಪನ ವೃತ್ತಿಯನ್ನು ತಗೊಂಡಿದ್ದು 1985 ಅಲ್ಲಿ. ಈಗ ಅಲ್ಲಿ ವಿನ್ಸೆಂಟ್ ಅವರು ಈಗ ಪ್ರಿನ್ಸಿಪಲ್ ಆಗಿದ್ದಾರೆ. ನನ್ನ ಪತಿ ಪ್ರೊಫೆಸರ್ ಸಿರಿಲ್ ಅಲ್ಲಿ 15 ವರ್ಷ. ಹಾ, ನಿಮ್ಮ ಎಚ್ ಓಡಿ, ನನ್ನ ಸಹ ಎಚ್ ಓಡಿ ಮನೆಯಲ್ಲಿ. ಅವರು ಮೂಲತಃ ಹೀಲಿಂಗ್ ಫ್ರಮ್ ತೀರ್ಥಹಳ್ಳಿ. ತೀರ್ಥಹಳ್ಳಿ ಅವರು ಸೌತ್ ಕೆನರಾ ಮತ್ತು ಉಡುಪಿಯಲ್ಲಿ 35 ವರ್ಷಗಳ ಸೇವೆ ಕೊಟ್ಟು 2018 ಅವರು ನಿವೃತ್ತಿಯಾಗಿದ್ದಾರೆ. ಅದೇ ಪದವಿ ಪೂರ್ವ ಕಾಲೇಜ್ ಬೈಫರ್ಕೇಟ್ ಆಗಿದೆ. ಇಲ್ಲಿ ಶ್ರೀಮತಿ ಸವಿತಾ ಅವರಿದ್ದಾರೆ. ಸವಿತಾ ಅವರ ಹತ್ರ ಸಹ ನನಗೆ ಒಂದು ಬಾಂಧವ್ಯ ಇದೆ. ಅವರ ಪತಿ ನನ್ನ ಕ್ಲಾಸ್ಮೇಟ್ ರಾಜಶೇಖರ್ ಹೆಬ್ಬಾರ್ ಅಂತ ಗವರ್ಮೆಂಟ್ ಕಾಲೇಜ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ. ನನ್ನ ಕ್ಲಾಸ್ಮೇಟ್ ಅವರು ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ. ಹಾಗೆ ಇಲ್ಲಿರುವವರು ಎಲ್ಲರೂ ಸಹ ಮಿತ್ರರೇ. ಆದರೆ ಸಹ ನಾನು ಒಂದು ಇಬ್ಬರನ್ನು ಅತಿ ಹತ್ತಿರದಿಂದ ಬಲ್ಲೆ. ಒಬ್ಬರು ಇವರು ಶಬನಾ ಮೇಡಮ್, ಶಬ್ನಮ್ ಅಂತ ಕರೀತೇವೆ ನಾವು. ಕಾಮರ್ಸ್ ವ್ಯಾಲ್ಯುಯೇಷನ್ ಅಲ್ಲಿ ಅವರು ನನ್ನ ಸಹಪಾಠಿಗಳು ಇಬ್ಬರು ಸಹ, ಇವರಿಬ್ಬರು ಸಹ. ಹಾಗೆ ನಮ್ಮ ಶಿರ್ವದ ಕಾಲೇಜಲ್ಲಿ ನಾನು ಪ್ರಥಮ ಪ್ರಜೆ ಹೇಳ್ಬೋದು, ಫಸ್ಟ್ ಬೆಸ್ಟ್ ಸ್ಟೂಡೆಂಟ್ ನಾನು. ಇವತ್ತೇ ನನ್ನ 6 ಮಿತ್ರರು ಬಂದು ನಾವು ಡಾಕ್ಟರ್ ಮೋನಿಸ್ ಅವರನ್ನು ಬೆಳಿಗ್ಗೆ ಭೇಟಿಯಾಗಿದ್ದೆವು. ಅವರು ಈಗ ಅಲ್ಲಿ ಪ್ರಿನ್ಸಿಪಾಲರಾಗಿದ್ದಾರೆ. ನಾವು 1980-83 ಸೇಂಟ್ ಮೇರಿಸ್ ಕಾಲೇಜಿನ ವಿದ್ಯಾರ್ಥಿಗಳು. ನಾನು ಇವತ್ತು ಸೇಂಟ್ ಮೇರಿಸ್ PU ಕಾಲೇಜಿನ ಪ್ರಿನ್ಸಿಪಲ್, ಅಲ್ಲಿ ಇದ್ದ ವಿದ್ಯಾರ್ಥಿನಿ ನಾವು. ಸೂಡದಲ್ಲಿ ಹುಟ್ಟಿ ಬೆಳೆದದ್ದು.
ಹಾಗೆ ಎಂಟನೇ ಕ್ಲಾಸಿನಿಂದ 8 ಮೈಲ್ಗಳ ದೂರ ನಡ್ಕೊಂಡು ಹೋದ್ದು ನೋಡಿ, ಇವತ್ತು ನೋಡ್ತೀರಿ ಎಷ್ಟು ಸ್ಟ್ರಾಂಗ್ ಇದ್ದೇನೆ. ನಡ್ಕೊಂಡು ಹೋಗಿ 16 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಂದಿದ್ದು. ಹೀಗೆ ಇಲ್ಲಿರುವ ಎಲ್ಲ ಟೀಚರ್ಸ್, ನಿವೃತ್ತರಿರ್ಬೋದು ಅಥವಾ ಈಗ ಕಾಯಕ ಮಾಡುವವರು ಇರ್ಬೋದು, ಎಲ್ಲ ಟೀಚರ್ಸ್ಗಳಿಗೆ ನಿಮಗೆ ಮೊದಲಾಗಿ ನಾನೊಂದು ಸ್ಟೂಡೆಂಟ್ ಆಗಿ ನಿಮಗೆ ನಮನಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ನಾನೊಂದು ಟೀಚರ್ ಆಗಿ ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಕೆಲಸದಲ್ಲಿ ಏನೂ ಲೋಪದೋಷ ಇಲ್ಲದೆ ನೀವು ಒಂದು ಸೇವೆ ಕೊಟ್ಟಲ್ಲಿ ನಿಮಗೆ ಜನರು ಮೆಚ್ಚುತ್ತಾರೆ, ವಿದ್ಯಾರ್ಥಿಗಳು ಎಲ್ಲಿ ಇದ್ದರೂ ನಮ್ಮ ಟೀಚರ್ ಹಾಯ್ ಬಾಯ್ ಅಂತ ಹೇಳಿ ಹೋಗ್ತಾರೆ. ಒಂದೇ ಒಂದು ನಿಮಿಷಕ್ಕೆ ಒಬ್ಬರು ರೈಲ್ವೆ ಸ್ಟೇಷನಲ್ಲಿ ನಮಗೆ ಸಿರಿಲ್ ಅವರ ಒಬ್ಬರು ಸ್ಟೂಡೆಂಟ್ ಸಿಕ್ಕಿದ್ರು. ನಾವು ರೈಲ್ನೊಳಗೆ ಇದ್ದದ್ದು ಅವರಿಗೆ ಗೊತ್ತಾಯ್ತು, ರೈಲು ಬಿಟ್ಟಾಗಿತ್ತು. ಓಡಿ ಬಂದು ಎರಡು ಕೈಯಿಂದ ಸಹಾರ್ ಸಹಾರ್ ಮೇಡಮ್ ಅಂದರು. ನಮಗೆ ಅದಕ್ಕಿಂತ ಜಾಸ್ತಿ ಯಾವುದು ಬೇಡ. ಒಂದು ನಾವು ಏನು ಹೇಳ್ತೇವೆ, ಹಣಕ್ಕೋಸ್ಕರ ಸ್ಯಾಲರಿಗೋಸ್ಕರ ಕೆಲಸ ಮಾಡುವುದಲ್ಲ ಇದರಲ್ಲಿ. ಈ ಒಂದು ವೃತ್ತಿಯಲ್ಲಿ ಇರುವಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಎಲ್ಲಿ ಸಹ ಸಿಗ್ಲಿಕ್ಕಿಲ್ಲ. ಹಾಗೆಯೇ ವಿದ್ಯಾರ್ಥಿಗಳ ಮುದ್ದು ಮುಖ ನೋಡುವಾಗ ನಮಗೆ ಆಗುವ ಒಂದು ಸಂತೋಷ, ಪ್ರೀತಿ ಅದು ಉಕ್ಕಿ ಬರ್ತದೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಿ ಹೇಳಬೇಕು. ನನಗೆ ಕೇವಲ 8 ತಿಂಗಳು ಉಳಿದಿದೆ ರಿಟೈರ್ ಆಗಲಿಕ್ಕೆ. ಎಲ್ಲರೂ ಹೇಳ್ತಾರೆ ಹೌದಾ ನಿಮ್ಮ